ಅಧ್ಯಕ್ಷರೆಲ್ಲ ನಮಗೆ ಮೊದಲೇ ಇಂಟಿಮೇಷನ್ ಕೊಟ್ಟಿದ್ರು, ಆದರೆ ಕಾರಣಾಂತರಗಳಿಂದ ಇಲ್ಲಿ ಅವ್ರಿಗೆ ಇಲ್ಲಿ ಆಗಲ್ಲ ನಮ್ಮದು ರೇಡಿಯಸ್ ಅವರು ಅಂದ್ಬಿಟ್ಟು ನಮ್ಮ ಕ್ಯಾಂಡಿಡೇಟ್ನೇ ಅವ್ರನ್ನ ನಿನ್ನೆ ಮಾಡ್ತೀನಿ ಎಲ್ಲಾದರೂ ಅಂದ್ಬಿಟ್ಟು ಅವಾಗ ಮಾಡಿ ಎಲ್ಲ ಪ್ರೋಸೆಸ್ ಮುಗಿಸ್ಕೊಂಡಿದ್ರು. ಅವ್ರು ಮೊನ್ನೆ ಚೇರ್ಮನ್ ಆದಾಗಿಂದ ನಾವು ಮುಂಚ್ಕೊಂಡಿದ್ವಿ, ಬೇಡಪ್ಪ ಎಲ್ಲೋ ಇದ್ವಿ ಎಲ್ಲೋ ಒಂದು ಕಡೆ ಇಲ್ಲ, ನನಗೆ ಅಲ್ಲೇ ನಾನು ಹೇಳಿಲ್ಲ ಈ ಕಡೆನೇ ನಾನು ಆಗಬೇಕು ಅಂತ ಇದ್ದಿದ್ದು, ಕಾರಣಾಂತರಗಳಿಂದ ನನ್ನನ್ನು ಮಾಡಿದ್ರು ಅದರಿಂದ ಆಗಬೇಕಾಗಿತ್ತು. ಬಟ್ ನಾನು ಕಾಂಗ್ರೆಸ್ ಹೊತ್ತು ಜೆ ಡಿ ಎಸ್ ಅಲ್ಲ ಅಂದ್ಬಿಟ್ಟು ಅವತ್ತು ಹೇಳಿದರು ನಮಗೆ. ಅದರಿಂದ ನಮ್ಮ ಹಿರಿಯರಲ್ಲಿ ನಮ್ಮ ಪಂಚಾಯತಿ ಎಲ್ಲ ಲೀಡರ್ಸು ಮೆಂಬರ್ಸಲ್ಲೆಲ್ಲ ಎಲ್ಲರನ್ನ ಹತ್ರ ಡಿಸ್ಕಷನ್ ಮಾಡಿ ಆಯ್ತಪ್ಪ ನಮ್ಮ ಮನೆಗೆ ಮತ್ತೆ ಬರೋದಕ್ಕೆ ನಾವು ಕರೆಸ್ಕೊಳ್ಳೋಣ ಯಾಕೆ ಅಂದ್ಬಿಟ್ಟು ಎಲ್ಲ ನಾವು ಡಿಸ್ಕಷನ್ ಮಾಡಿ ನಮ್ಮ ಬ್ಲಾಕ್ ಅಧ್ಯಕ್ಷ ನೀರ್ಕಂಠಮ್ಮನ್ನು ಎಲ್ಲರನ್ನು ಡಿಸ್ಕಷನ್ ಮಾಡಿ ಇದು ಮಾಡಿದ್ರೆ ಕರೆಸ್ಕೊಳ್ಳೋಣ ಅಂತ ಹೇಳಿದರು. ಅವರು ಮನಸ್ಫೂರ್ತಿಯಾಗಿ ಬಂದಿದ್ದಾರೆ. ಅದರಿಂದ ನೀವು ಇವಾಗ ಪ್ರೆಸ್ ಮುಖಾಂತರ ಕೇಳಿದ್ರಿ, ಇವಾಗ ಬೇರೆ ಪಂಚಾಯತಿಗಳ ಕೆಲವೊಂದು ಕಾರಣಾಂತರದಿಂದ ಯಾವುದೋ ಆಟಿ ಆಚಾಯ ಆಗಿ ಹೋಗಿದ್ದರು, ಮತ್ತೇನೋ ನಮ್ಮ ಪೊಲೀಸರು ನಮ್ಮ ಬೇರೆ ಬೇರೆ ಪಂಚಾಯತಿಗಳು ಕೂಡ ಆದಷ್ಟು ಬರ್ಬೋದು ಅನ್ನೋ ನಂಬಿಕೆ ನಮಗಿದೆ. ಅದರಿಂದ ಈಗ ತಾಲೂಕಲ್ಲಾಗಿರ್ಬೋದು ಇಲ್ಲ ಜಿಲ್ಲೆಯಲ್ಲಿ ಇರ್ಬೋದು ಇಲ್ಲ ರಾಜ್ಯದಲ್ಲಿ ಇರ್ಬೋದು ಮತ್ತೆ ದೇಶದಲ್ಲಿ ಕಾಂಗ್ರೆಸ್ ನಾವ ಬರ್ತಾ ಇದೆ. ಅದರಿಂದ ಪ್ರತಿಯೊಬ್ಬರು ಅಲ್ಲಿ ನಮ್ಮ ನೆಕ್ಸ್ಟು ನ್ಯಾಷನಲ್ ಇದರಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ದೇಶದಲ್ಲಿ ನಮಗೆ ಕಾಂಗ್ರೆಸ್ ಬರೋ ರೀತಿಯಲ್ಲಿ ನಾವು ವರ್ಕ್ ಮಾಡೋಣ ಅಂತ ಎಲ್ಲ ರೀತಿಯಿಂದ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಅವರಿಗೆ ನಮ್ಮ ಪಂಚಾಯಿತಿ ಪರವಾಗಿ ನಾನು ಪೂರ್ವಕ ಜೈ ಹಿಂದ್ ಜೈ ಕನ್ನಡ.